ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಆತಂಕ, ಪಕ್ಕದ ರಾಜ್ಯ ಹೊರ ದೇಶಗಳ ದೊಡ್ಡ ಭಯ. ನಿಯಮ ಮರೆತವರಿಗೆ ಕೊರೋನಾ ಸೋಂಕು. ನ್ಯೂಸ್ 18 ನ ಬಿಗ್ ಕವರೇಜ್, ಕೊರೋನಾ ಢವ ಢವ. ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ ಅನ್ನೋ ವಿಚಾರ ಈಗ ದೊಡ್ಡ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ವಿದ್ಯಾರ್ಥಿಗಳು, ಅವರಲ್ಲಿ ಸೋಂಕು ಕಾಣಿಸ್ಕೊಂಡಿದೆಯಂತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರು ಮಂಗಳೂರಿಗೆ ಬಂದವರು ಯಾರ್ಯಾರಿದ್ದಾರೆ, ಅವರಲ್ಲಿ ಕೊರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್. ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಯಾರ್ಯಾರು ವಿದ್ಯಾರ್ಥಿಗಳು ಬಂದಿದ್ದಾರೆ, ಬಿಕಾಸ್ ಇವಾಗ ಎಲ್ಲ ಕಡೆ ಸ್ಕೂಲ್ಗಳು ಶುರುವಾಯಿತು, ಕಾಲೇಜ್ ಶುರುವಾಯಿತು, ಬೇರೆ ಬೇರೆ ಹೋಗಿದ್ದವರೆಲ್ಲ ಈಗ ವಾಪಸ್ ಬಂದರು ರೆಗ್ಯುಲರ್ ಕ್ಲಾಸ್ಗಳಿಗೆ. ಅಲ್ಲೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ, ಬಿಕಾಸ್ ಅಲ್ಲಿ ಅವರು ಕೊರೋನಾ ತೊಗೊಂಬರ್ತಾ ಇದ್ದಾರೆ. ಮಗದೊಂದು ಕಡೆ ಭಾರತಕ್ಕೆ ರೂಪಾಂತರಿ ವೈರಸ್ ಕಾಟ ಕೂಡ ಇನ್ನೂ ನಿಂತಿಲ್ಲ. ಬ್ರಿಟನ್ ಆದಮೇಲೆ ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಮಾದರಿ ಸೋಂಕು ಕಾಣಿಸ್ಕೊಳ್ತಾ ಇದೆ. ನಾಲ್ವರಲ್ಲಿ ಆಫ್ರಿಕಾ, ಒಬ್ಬರಲ್ಲಿ ಬ್ರೆಜಿಲ್ ಮಾದರಿಯ ಸೋಂಕು ಈಗ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇದೆ, ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದೆ. ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕಠಿಣ ಮಾರ್ಗಸೂಚಿ ಜಾರಿಯಲ್ಲಿದೆ. ರಾಜ್ಯಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೆ RT-PCR ರಿಪೋರ್ಟ್ ಕಡ್ಡಾಯ, ನೆಗೆಟಿವ್ ಇರಲೇಬೇಕು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. 72 ಗಂಟೆಯ ಒಳಗಾಗಿ ನೆಗೆಟಿವ್ ರಿಪೋರ್ಟ್ ಇರಲೇಬೇಕು, ಹಂಗಾಗಿ ಮಾತ್ರ ನಮ್ಮ ಸ್ಟೇಟ್ಗೆ ಎಂಟ್ರಿ. ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತೆ ಟೆಸ್ಟಿಂಗ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಪದೇ ಪದೇ ತಮ್ಮ ರಾಜ್ಯಗಳಿಗೆ ಹೋಗೋ ಹಾಗಿಲ್ಲ. ಒಂದು ಸರ್ ಬಂದ ಮೇಲೆ ಒಂದು 6 ತಿಂಗಳಿಂದ ಜಾಗ ಖಾಲಿ ಮಾಡೋಂಗಿಲ್ಲ. ಮತ್ತೆ ಹೋಗ್ತೀನಿ, ಪೇರೆಂಟ್ಸ್ ಮೀಟ್ ಮಾಡ್ಕೊಂಬರ್ತೀನಿ, ಮತ್ತೆ ವಾಪಸ್ ಬರ್ತೀನಿ, ಆ ಥರದ ಸೀನ್ ಇಲ್ಲ ಈಗ. ಪ್ರತಿನಿತ್ಯ ಬಂದು ಹೋಗು ಯಾರು ಇದ್ರೆ ಆ ಥರದವರು 15 ದಿನಕ್ಕೊಮ್ಮೆ ಅವ್ರ ಟೆಸ್ಟ್ ಆಗಲೇಬೇಕು. ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ಗಳಿಗೂ ಕೂಡ ಸರ್ಕಾರದ ಸುತ್ತೋಲೆ ಈಗಾಗಲೇ ಹೊರಟಿದೆ. 5 ಹೆಚ್ಚು ಕೇಸ್ ಬಂದರೆ ಕಂಟೈನ್ಮೆಂಟ್ ಅಂತ ಘೋಷಣೆ ಮಾಡ್ತಾರೆ. 7 ದಿನಗಳ ನಂತರ ಎಲ್ಲರಿಗೂ ಕೂಡ ಕೊರೋನಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಹಾಗಾಗಿ ಬೇರೆ ಬೇರೆ ಕಡೆ ಯಾರ್ಯಾರು ಓದ್ತಿದ್ರು, ಇಲ್ಲಿ ಹಾಸ್ಟೆಲ್ಗಳಲ್ಲಿದ್ದರು, ಅವರೆಲ್ಲ ಅವರ ರಾಜ್ಯಗಳಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ರು. ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ಗಳಿಗೆ ಈಗ ಹೊಸ ಮಾರ್ಗಸೂಚಿಯ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ. ಹಾಗಾಗಿ ಯಾರ್ಯಾರು ಹೋಗ್ತಾರೆ ಬರ್ತಾರೆ ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಎಕ್ಸ್ಪರ್ಟ್ನೇ ಕೇಳೋಣ. ತಜ್ಞ ವೈದ್ಯರಾದಂಥ ಡಾಕ್ಟರ್ ಗಿರಿಧರ್ ಬಾಬು ಅವರಿದ್ದಾರೆ. ಬಾಬು ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ. ಒಂದಷ್ಟು ನಿರಾಳತೆಯಿಂದ ಓಕೆ ಅಪ್ಪ, ಇನ್ ಕಂಟ್ರೋಲ್ ಆಗ್ತಾ ಇದೆ, ಹರ್ಡ್ ಇಮ್ಯುನಿಟಿ ಬೆಳೀತಾ ಇದೆ, ನೋ ಪ್ರಾಬ್ಲಮ್ ಅನ್ಕೋತಿರ್ಬೇಕಾದ್ರೆ ಮತ್ತೆ ಶುರುವಾಯಿತು. ಇದನ್ನ ಹೇಗೆ ಅನಲೈಸ್ ಮಾಡ್ತೀರಾ ಸರ್? ಯಾಕೆ ಶುರುವಾಗ್ತಾ ಇದೆ, ಎಲ್ಲಿ ಎಡುತ್ತಾ ಇದೀವಿ ಸರ್ ನಾವು? ನೋಡಿ, ಯಾವುದೇ ಒಂದು ಔಟ್ ಬ್ರೇಕ್ ಆಗ್ಬೇಕು ಅಂದ್ರೆ ಇದರಲ್ಲಿ 3 ಅಂಶಗಳು ನೋಡ್ಬೇಕು. 1 ಏಜೆಂಟ್, ಇನ್ನೊಂದು ಹೋಸ್ಟ್, 3 ಎನ್ವೈರನ್ಮೆಂಟ್. ಓಕೆ, ಈಗ 3 ಬದಲಾವಣೆಗಳು ನಾವು ಕಾಣ್ತಾ ಇದೀವಿ. ಓಕೆ, ಏಜೆಂಟ್ ಅಂದ್ರೆ ಈ ವೈರಸ್. ಹೌದು, ವೈರಸ್ ಅಲ್ಲಿ ಹೊಸ ಸ್ಟ್ರೈನ್ಗಳು ಬರ್ತಾ ಇದೆ. ಹೌದು, ಹೋಸ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವರು ಇಷ್ಟು ದಿವಸ ತಾವು ಒಂದು ಸುರಕ್ಷಿತ ವಾತಾವರಣದಲ್ಲಿದ್ರು, ಈಗ ಅವರು ಎಲ್ಲ ಮುಗಿತಲ್ಲ, ಹಾಕೊಂಡಿರ್ಬೋದು, ಎಲ್ಲರನ್ನು ಮೀಟ್ ಮಾಡಬಹುದು, ಫಂಕ್ಷನ್ಸ್ ಮಾಡಬಹುದು ಅನ್ನೋ, ನೀವ್ ಹೇಳಿದ್ರಲ್ಲ ನಿರಾಳ ಅನ್ನೋದಕ್ಕಿಂತ ಒಂದು ಏನು ಕರೋನಾ ಅನ್ನೋದು ಇಲ್ವೇ ಇಲ್ಲ ಅನ್ನಷ್ಟು ಮಟ್ಟಿಗೆ ಒಂದು ನಾವು ಬಿಹೇವಿಯರ್ ನೋಡ್ತಾ ಇದೀವಿ. ಫೈನಲಿ ಎನ್ವೈರನ್ಮೆಂಟ್, ಮಾಸ್ಕ್ ಹಾಕೋದಾಗ್ಲಿ ಅಥವಾ ಫಿಸಿಕಲ್ ಡಿಸ್ಟೆನ್ಸಿಂಗ್ ಆಗ್ಲಿ, ಅದನ್ನೆಲ್ಲ ನಾವು ಫಾಲೋ ಮಾಡ್ತಿಲ್ಲ. ಇನ್ನು ನಾವೆಲ್ಲರಿಗೂ ವ್ಯಾಕ್ಸಿನ್ ರೀಚ್ ಆಗಿಲ್ಲ. ಹೌದು, ಅಷ್ಟರಲ್ಲೇ ಈ 3 ಬದಲಾವಣೆಗಳು ಆಗ್ತಿರೋದ್ರಿಂದ ಎಸ್ಪೆಷಲಿ ಈ ಕ್ಲೋಸ್ಡ್ ಸ್ಪೇಸಸ್ ಅಲ್ಲಿ, ಈಗ ಒಂದು ಪಾರ್ಟಿ ಹಾಲ್ ಇರುತ್ತೆ, ನೀವು ಅಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದ್ದೀರಾ, ಹೌದು, ಒಂದು ಪಾರ್ಟಿ ಹಾಲ್ ಅಲ್ಲಿ ನಾವು ಗವರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರನೇ ಮಾಡ್ತೀವಿ ಅಂತ ಹೇಳಿದ್ರು, ಚಿಕ್ಕ ರೂಮ್ ನಲ್ಲಿ 100 ಜನ ಇದ್ರೆ ಒಬ್ರೇ ಒಬ್ರಿಗೆ ಲಕ್ಷಣ ಇದ್ರು ಸಾಕು ರೋಗದ್ದು. ಇದಕ್ಕೆ ನಾವು ಸೂಪರ್ ಸ್ಪ್ರೆಡರ್ ಇವೆಂಟ್ಸ್ ಅಂತ ಹೇಳ್ತೀವಿ. ಒಂದೇ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಒಂದೇ ಟೈಮ್ನಲ್ಲಿ ಸುಮಾರು ಜನಕ್ಕೆ ಇನ್ಫೆಕ್ಷನ್ ಒಬ್ಬರಿಂದ ಬರೋದಕ್ಕೆ ಸೂಪರ್ ಸ್ಪ್ರೆಡರ್ ಇವೆಂಟ್ ಅಂತೀವಿ. ಈ ತರ ಇವೆಂಟ್ಸ್ ಇಂದ ಈಗ ನರ್ಸಿಂಗ್ ಕಾಲೇಜ್ ಅಲ್ಲೂ ನೋಡ್ತಾ ಇದೀವಿ, ಅಪಾರ್ಟ್ಮೆಂಟ್ ಅಲ್ಲೂ ನೋಡ್ತಾ ಇದೀವಿ, ಹಾಸ್ಟೆಲ್ಗಳಲ್ಲೂ ನೋಡ್ತಾ ಇದೀವಿ. ಹಾಗಾಗಿ
ಈ ಜಾಗರೂಕತೆ ಇನ್ನೂ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂದ್ರೆ ನಾವು ಈ ಪರಿಸ್ಥಿತಿ ನಮ್ ಕೈ ಮೀರಿ ಹೋಗಕ್ಕಿಂತ ಮೊದಲೇನೆ ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದು. ಎಕ್ಸಾಕ್ಟ್ಲಿ ಸರ್. ಜೊತೆಗೆ ಕರ್ನಾಟಕದ ಹಣೆಬರ ನೋಡಿ ಸರ್, ನಮ್ ಯಾರ ಸುತ್ತಮುತ್ತ ರಾಜ್ಯಗಳಿದೆ ಅದೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗೋಗಿದೆ ಈಗಲೂ ಕೂಡ, ಬಟ್ ಬಂದು ಹೋಗೋರು ರಿಸ್ಟ್ರಿಕ್ಷನ್ಸ್ ಇಲ್ಲ, ಹೆಂಗೆ ಅದನ್ನ ನಿಯಂತ್ರಣ ಮಾಡಬಹುದು ಸರ್ ನಿಮ್ ಪ್ರಕಾರ? ನೋಡಿ, ಭಾರತ ಸರ್ಕಾರದ ನಿರ್ದೇಶದ ಪ್ರಕಾರ ಇಂಟರ್ ಸ್ಟೇಟ್ ಬಾರ್ಡರ್ ನ ನಾವು ಏನು ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೌದು, ಅದು ಔಟ್ ಆಫ್ ಕ್ವಶನ್. ಸೊ ಇನ್ನು ಉಳಿದಿದ್ದೇನು, ಬರೋ ಅಂತರ ಹತ್ರ ನಾವು ಟೆಸ್ಟ್ ಮಾಡಿ ಅವರನ್ನ ಇಲ್ಲಿ ಸ್ಪ್ರೆಡ್ ಮಾಡದ ಹಾಗೆ ನೋಡ್ಕೊಳ್ಳೋದು ಒಂದು. ಇನ್ನೊಂದು, ಆ ವೈರಸ್ ಬಂದ್ರೂ ಕೂಡ ಅದಕ್ಕೆ ಸರಿಯಾದ ವಾತಾವರಣ ನಾವು ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅದು ಸ್ಪ್ರೆಡ್ ಆಗಲ್ಲ. ನಾವು ಮಾಸ್ಕ್ ಹಾಕೊಂಡು ನಾವು ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡೋದ್ರಿಂದ ಈ ಎಲ್ಲೆಲ್ಲಿ ಈ ರೆಗ್ಯುಲೇಷನ್ಸ್ ಕಮ್ಮಿ ಆಗುತ್ತೋ ಇಂಪ್ಲಿಮೆಂಟೇಷನ್ ಅಲ್ಲಿ ಮಾತ್ರ ಇದೆ ಔಟ್ ಬ್ರೇಕ್ ಬರ್ತಾ ಇರೋದು. ಈ RT-PCR ನ ನೆಗೆಟಿವ್ ರಿಸಲ್ಟ್ ತಗೊಂಡ್ ಬರಬೇಕು ಅಂತ ಈಗ ಕರ್ನಾಟಕ ಸರ್ಕಾರ ಒಂದು ಗೈಡ್ ಲೈನ್ ಮಾಡಿದ್ದೀನಿ. ಅಂತರ್ ದೇಶ ಇರ್ಬೋದು ಅಥವಾ ಅಂತರ್ ರಾಜ್ಯ ಇರ್ಬೋದು, ಎಸ್ಪೆಷಲಿ ಕೇರಳದಿಂದ. ಅದೇ ತರ ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಹೈ ಬರ್ಡನ್ ಇರುತ್ತೋ ಅವ್ರಿಗೂ ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ನಾವು ಬರೋದನ್ನ ತಡಿಬೋದು. ಬಟ್ ಹೇಗೆ ಅಂದ್ರೆ, ಇದು ಒಂದ್ಸಲ ಬಂದಾದ್ಮೇಲೆ ಇದು ಸ್ಪ್ರೆಡ್ ಆಗೋದನ್ನ ತಡೆಯೋದು ಅಷ್ಟೇ ಇಂಪಾರ್ಟೆಂಟ್. ಈಗಾಗಲೇ ಈಗ ನೋಡಿ, ಬರೀ ಮಂಗಳೂರು ಮತ್ತೆ ಕೇರಳದ ಮಧ್ಯ 24 ರೋಡ್ ಇದೆ. ನೀವು ಎಲ್ಲೆಲ್ಲಿ ಅಂತ ತಡಿತೀರಾ? ಬಂದ್ ಕೂಡ್ಲೇ ಅದನ್ನ ಹರಡೋದನ್ನ ತಡಿಬೇಕು. ಒಂಥರ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ ಡಾಕ್ಟರ್ ಇವೆಲ್ಲ. ಅಗ್ರೀಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. News18 ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಗಿರಿಧರ್ ಬಾಬು, ತಜ್ಞ ವೈದ್ಯರು. ಕೊರೋನಾ ಸ್ಪಾಟ್ ಅಂದ್ರೆ ಹಾಟ್ ಸ್ಪಾಟ್ ಆಗೋಯ್ತು ಒಂದು ಅಪಾರ್ಟ್ಮೆಂಟ್, ಅದು ಬೆಂಗಳೂರಿನ ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಒಬ್ರಲ್ಲ ಇಬ್ರಲ್ಲ ಒಂದೇ ಅಪಾರ್ಟ್ಮೆಂಟ್, 103 ಜನ ಸೋಂಕಿತರು. ಬ್ರೇಕಿಂಗ್ ನ್ಯೂಸ್. ಸಣ್ಣ ನೆಗ್ಲಿಜೆನ್ಸ್, ಒಂದು ಸಣ್ಣ ಉಡಾಫೆ, ಇನ್ನೇನ್ ಬಿಡ ಎಲ್ಲ ಆರಾಮಾಗಿದ್ದಾರೆ, ಎಲ್ಲ ನಡೀತಾ ಇದೆ, ನಾವು ಆರಾಮಾಗಿದ್ಬಿಡೋಣ ಅನ್ನೋದು ಒಂದೇ ಒಂದು. ಇವತ್ತು ಆ ಇಡೀ ಅಪಾರ್ಟ್ಮೆಂಟ್ 103 ಜನ ಪಾಸಿಟಿವ್ ಆಗೋಗಿದ್ದಾರೆ. ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್, ಯಾರ್ಯಾರು ಈ ಥರ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಥವಾ ಒಂದು ದೊಡ್ಡ ದೊಡ್ಡ ಎಷ್ಟೋ ಮನೆಗಳಿರುವಂಥ ಜಾಗದಲ್ಲಿದ್ದೀರಾ, ವಠಾರದಲ್ಲಿದ್ದೀರಾ, ಅವರೆಲ್ಲ ಕೂಡ ಗಮನ ಹರಿಸಬೇಕು. ಇದನ್ನೆಲ್ಲವೂ ಕೂಡ 103 ಜನ ಸೋಂಕಿತರು ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟು. ಅವ್ರು ಮಾಡಿದ್ದೇನು, ಒಂದು ಪಾರ್ಟಿ ಮಾಡಿದ್ರು, ನಿಯಮವನ್ನು ಮರೆತು ಪಾರ್ಟಿ ಮಾಡಿದ್ರು, ಸೋಂಕು ಇಷ್ಟು ಮಟ್ಟಿಗೆ ಹೆಚ್ಚಾಯಿತು. February 6 ಅಪಾರ್ಟ್ಮೆಂಟಲ್ಲಿ ಒಂದು ಪಾರ್ಟಿ ಆಯಿತು. ಡೆಹ್ರಾಡೂನಿಂದ ಬಂದವರ ಜೊತೆ ಮೋಜಿನ ಪಾರ್ಟಿ, ಕುಣಿದು ಕುಪ್ಪಳಿಸಿದ್ರು, ಎಂಜಾಯ್ ಮಾಡಿದ್ರು. ಅವರ ಡೆಹ್ರಾಡೂನಿಂದ ಬಂದವರು ತಗೊಂಬಂದ್ರು ಸೋಂಕನ. 103 ಜನರ ಪೈಕಿ 90 ಜನ 65 ಮೇಲ್ಪಟ್ಟವರು. ಅಯ್ಯೋ ಶೋನೆ, ಓಕೆ, 90 ಜನ 103 65 ಮೇಲ್ಪಟ್ಟವರಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿದ್ದರು. 1052 ಮಂದಿಗೆ ಈಗ ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ. 435 ಫ್ಲಾಟ್ ಇದೆ, ಎಲ್ರಿಗೂ ಕೋವಿಡ್ ಟೆಸ್ಟ್ ಈಗ ಕಂಪಲ್ಸರಿ. ಬಿಕಾಸ್ 103 ಜನಕ್ಕೆ ಬಂದಿದೆ ಅಂದರೆ ಬೇರೆಯವ್ರ ಜೊತೆ ಆ ಪಾರ್ಟಿ ಮುಗಿಸ್ಕೊಂಡು February 6 ಇವತ್ತೆಷ್ಟು, February 17 ನಿನ್ನೆ ಗೊತ್ತಾಯಿತು ಅಂದರೆ 10 ದಿನ ಅವ್ರು ಇನ್ನೆಲ್ಲಿ ಬೇರೆ ಬೇರೆ ಅಪಾರ್ಟ್ಮೆಂಟು, ಬೇರೆ ಬೇರೆ ಫ್ಲಾಟ್ಗೆ ಓಡಾಡಿರ್ತಾರೆ, ಕೆಳಗೆ ಓಡಾಡಿರ್ತಾರೆ, ಮಾರ್ಕೆಟ್ಗೆ ಓಡಾಡಿರ್ತಾರೆ, ಇದೆಲ್ಲ ಜೊತೆಗೆ ವಾಕಿಂಗ್ ಟ್ರ್ಯಾಕಲ್ಲಿ ಮೀಟ್ ಮಾಡಿರ್ತಾರೆ, ಇದೆಲ್ಲ ನಡೆದೋಗಿರುತ್ತೆ. ಆ 103 ಜನದಲ್ಲಿ 90% ಜನ 65 90 ಜನ 65 ಮೇಲ್ಪಟ್ಟವರು. ಇನ್ನೊಂದು 13 ಜನ ಮಾತ್ರ 65 ಕೆಳಗಿರೋರು. ಒಟ್ಟು 1052 ಜನ ಇದ್ದಾರೆ ಇಡೀ ಅಪಾರ್ಟ್ಮೆಂಟಲ್ಲಿ. 435 ಫ್ಲಾಟ್ ಇದೆ. ಈಗ ಎಲ್ಲರಿಗೂ ಟೆಸ್ಟ್ ಮಾಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ ಬಲಭಾಗದಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಈ ಅಪಾರ್ಟ್ಮೆಂಟ್ ಇದೆ. 435 ಅಪಾರ್ಟ್ಮೆಂಟು, 1052 ಜನ ಅಲ್ಲಿದ್ದಾರೆ. ಈಗ 103 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ. ಸುಮ್ಮನೆ ಇರ್ಬೋದು.